ಅವ್ರು ಯಾರ ಹತ್ರ ಇದುವರೆಗೆ ಅವರ ಲೈಫಲ್ಲಿ ಇದುವರೆಗೆ ಒಂದು ಕೇಸ್ ಯಾರ ಕಂಪ್ಲೇಂಟ್ ಕೂಡ ಇಲ್ಲ ಅವರು ಇದುವರೆಗೆ ಒಂದು ಪೊಲೀಸ್ ಕಂಪ್ಲೇಂಟ್ ಮೆಟ್ಲು ಹತ್ತಿದವರಲ್ಲ ಅವರು ಅವ್ರು ಯಾವ ವಿಷಯದಲ್ಲಿಲ್ಲ ಅವ್ರ ಹತ್ರ ಅಲ್ಲಿ ಅಲ್ಲೇ ಹಿಂದೂ ಜನಸಂ ಭಯಂಕರ ಕ್ಲೋಸಲ್ಲಿದ್ದಾರೆ ಅಷ್ಟು ಒಳ್ಳೆಯದಲ್ಲಿದ್ದಾರೆ ಅವರಿಗೆ ಜಲೀಲಕ 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 ಅಂತ ಬರೀಕರೆಯುವುದು ಅವನು ಯಾರ ಹತ್ರ ಒಂದಿಲ್ಲ ಅವನು ಬೆಳಿಗ್ಗೆ ಬಂದು ಅಂಗಡಿ ಓಪನ್ ಮಾಡ್ತಾನೆ 9 ಗಂಟೆ ಆಗುವಾಗ ಅವನು ನಾಷ್ಟಕ್ಕೆ ಮನೆಗೆ ಹೋಗ್ತಾನೆ ಆಮೇಲೆ ಬಂದು ಓಪನ್ ಮಾಡ್ತಾನೆ ಮಂಗಳೂರಿಗೆ ಏನೋ ಪರ್ಚೇಸ್ ಇದ್ದರೆ ಅಂಗಡಿ ಬಂದ್ ಮಾಡಿ ಅವನೇ ಹೋಗ್ತಾನೆ ಏನಿಲ್ಲ ಯಾರ ಒಂದು ತಂಟೆಗೆ ಅವನಿಲ್ಲ ಇದುವರೆಗೆ ಇಲ್ಲ ಇದು ಎಷ್ಟು ಇನ್ಸಿಡೆಂಟ್ ಆಗಿದೆ ಎಷ್ಟು ಆಗಿದೆ ಅಂತ ರಾತ್ರಿ ಒಂದು 7:30 8 ಒಳಗಡೆ ನಿಮ್ಮ ಮೇಲೆ ಯಾರು ಯಾರ ಮೇಲೆ ಸಂಶಯ ಇದೆ ನಿಮಗೆ ಯಾರು ನಮಗೆ ಸಂಶಯ ಇಲ್ಲ ನಮಗೆ ಯಾರ ಸಂಶಯ ಅಂದ್ರೆ ನಮಗೆ ಅವನತ್ರ ಯಾರಾದರೂ ಈಗ ಇದ್ದರೆ ನಮಗೆ ಸಂಶಯ ಬರ್ತಿತ್ತು ಅವನತ್ರ ಯಾರು ಆ ಥರದ ವ್ಯಕ್ತಿತ್ವ ಯಾರು ತೋರಿಸಲಿಲ್ಲ ಇದುವರೆಗೆ ಯಾರು ಆ ಥರ ಇದು ಕೋಮುವಾದ ಸೃಷ್ಟಿ ಮಾಡ್ಲಿಕ್ಕೆ ಹೋಗ ಅಲ್ಲಾದ್ರೆ ಏನಾದರೂ ನೈತಿಕ ಇದೆಯಲ್ಲಿ ಅವ್ರು ಮಾಡಿರ್ಬೋದು ಇದು ಇದು ಅವನಿಗೆ ಅವ ಅಂಥ ಜನ ಅವನಲ್ಲ ಇದುವರೆಗೆ ಒಂದು ಅಂಗಡಿ ಓಪನ್ ಮಾಡಿ ಇಷ್ಟು ಸಲ ಒಂದು ಅಂಗಡಿಯಲ್ಲಿ ಗಲಾಟೆ ಮಾಡಿಲ್ಲ ಅಂಗಡಿ ಓಪನ್ ಮಾಡಿ ಕಡಿಮೆ ಅಂದ್ರೆ 10 ವರ್ಷ ಆಗಿರ್ಬೋದು ಅಲ್ಲಿ ಇದುವರೆಗೆ ಅವನಿಗೆ ಒಂದು ಗಲಾಟೆ ಯಾರ ಹತ್ರ ಮಾಡಲಿಲ್ಲ ಅಲ್ಲಿ ಅಂಗಡಿಯಲ್ಲಿ ಅವನಷ್ಟಕ್ಕೆ ಅವನಿರ್ತಾನೆ ಅಂಗಡಿಯಲ್ಲಿ ಜನ ಕೂಡ ಇಲ್ಲ ಒಬ್ಬರೇ ಇರೋದು ಮದುವೆ ಆಗಿದೆ ಒಂದು ಮಗು ಇದೆ ಒಂದು ಚಿಕ್ಕ ಮಗು ಇದೆ ಮದುವೆ ಅಲ್ಲಿ ಆಗಿ ಅಲ್ಲಿ 9ನೇ ಬ್ಲಾಕಲ್ಲಿ ಒಂದು ಮನೆ ಎಷ್ಟು ವರ್ಷ ಆಯಿತು ಮದುವೆ ಆಗಿ ಒಂದು 20 ವರ್ಷ ಆಗಿರ್ಬೋದು ಅಲ್ಲ ಕೂಳು ನಮ್ದು ಜಮಾತ್ ಎಲ್ಲ ಕೂಳೂರು ಜಮಾತ್ ಕೂಳೂರು ನಮ್ದು ಮನೆ ಅವನು ಅಲ್ಲಿ ಅಂಗಡಿ ಮಾಡಿದ್ವಿ ಅಲ್ಲಿಯೇ ಮನೆ ಮಾಡಿದ್ದಾರೆ 9ನೇ ಬ್ಲಾಕಲ್ಲಿ ಮಡಿ ಮಾಡಿದಾನೆ ಮತ್ತು 4ನೇ ಬ್ಲಾಕಲ್ಲಿ ನೈತ್ ಅಂಗಡಿಯಲ್ಲಿ ಪರಿಸರದಲ್ಲಿ ಅಂಗಡಿ ಮಾಡಿದ್ದಾನೆ ಈಗ ಇದು ಆಗುವ ಆದ ನಂತರ ಏನೆಲ್ಲ ನಡೀತು ಅಂದರೆ ಸ್ಟ್ಯಾಪ್ ಆದ ನಂತರ ನೀವು ಎಷ್ಟೊತ್ತಿಗೆ ಅವ್ರಿಗೆ ನೋಡಿದಿರಿ ಅವ್ರ ಪರಿಸ್ಥಿತಿ ಅವ್ರೇನಾದ್ರು ಹೇಳಿದ್ರ ಇಲ್ಲ ಅವ್ರು ಏನು ಹೇಳಲಿಕ್ಕಿಲ್ಲ ನಾನು ಮನೆಯಲ್ಲಿದ್ದೆ ಫೋನ್ ಬಂತು ಕೂಡಲೇ ಮನೆಗೆ ಬಂದೆ ಬರುವಾಗ ಅಂಗಡಿ ಹತ್ರ ಬರುವಾಗ ಅಂಗಡಿಯಲ್ಲಿ ಫುಲ್ ಜನ ಸೇರಿದೆ ಹಾಸ್ಪಿಟಲ್ ಕರ್ಕೊಂಡಾಗ ಆಗಿದೆ ಪದ್ಮಾವತಿಗೆ ಅಂತ ಹೇಳಿದ್ರು ಪದ್ಮಾವತಿಗೆ ಹೋಗುವ ಅಲ್ಲಿಂದ ಶ್ರೀನಿವಾಸ್ಗೆ ಶಿಫ್ಟ್ ಮಾಡಿ ಅಂತ ಹೇಳಿದ್ರು ಶ್ರೀನಿವಾಸರಿಗೆ ಹೋಗುವಾಗ ಏನಿಲ್ಲ ಅಲ್ಲಿ ಬರುವಾಗಲೇ ಮುಗಿದಿದೆ ನಾವು ಒಂದು ಇ ಸಿ ಜಿ ಮಾತ್ರ ಮಾಡಿದ್ದೆ ಅಂತ ಹೇಳಿದ್ರು ಇನ್ನು ಮತ್ತೇನಾಗಿಲ್ಲ ಇಲ್ಲಿ ಇಲ್ಲಿ ಬರುವಾಗಲೇ ಇರಲಿಲ್ಲ ಅಂತ ಹೇಳಿದ್ರು ಮತ್ತು ಅಲ್ಲಿಂದ ನಾವು ಪೋಸ್ಟ್ಮಾರ್ಟ್ ಮಾಡಬೇಕಂತ ಇಲ್ಲಿ ಕರ್ಕೊಂಡು ಬಂದಿದ್ದೇವೆ ಇನ್ನೂ ಮುಖ ನೋಡಲಿಲ್ಲ ಅವರು ಮುಖ ನೋಡಿ ನಾನು ಅಲ್ಲಿ ಉಣ್ಕೊಂಡಿದ್ದೀನಿ ಹಾಸ್ಪಿಟಲ್ ಶ್ರೀನಿವಾಸ ಹಾಸ್ಪಿಟಲ್ ಮುಖ ನೋಡಿದೆ ನಿಮ್ಮ ಹೆಸರು ಅಬ್ದುಲ್ ಹಮೀದ್ ಅಂತ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.